ಅದರ ಬಗ್ಗೆ ನಮ್ಮ ಕಾನೂನು ತಜ್ಞರೊಂದಿಗೆ ಚರ್ಚೆಯನ್ನು ಮಾಡಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳುತ್ತೇವೆ. ಜೈಲ್ ಇದ್ರ ಬಗ್ಗೆ ಈಗಾಗಲೇ ಗೊತ್ತಿರೋ ತನಿಖೆ ನಡೀತಾ ಇದೆ. 3 ಪ್ರಕರಣ ದಾಖಲಾಗಿದೆ. ಅದರ ತನಿಖೆಯನ್ನ ನಮ್ಮ ಸೌತ್ ಈಸ್ಟ್ ವಿಭಾಗದವರು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ವಿಚಾರಣೆಯನ್ನ ರಾಜ್ಯ ಸರ್ಕಾರದಿಂದ ಘೋಷಿಸಲಾಗಿದೆ. ಅದನ್ನ ನಮ್ಮ ಅರಿಷನ್ ಸಿಪಿ ಕ್ರೈಮ್ ಚಂದ್ರಗುಪ್ತ ಅವರು ಮಾಡ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಅಂತಾರೆ. ಓವರ್ಆಲ್ ವಿಚಾರಣೆ ಸಮಗ್ರವಾಗಿ ಅಲ್ಲಿ ಇದರಲ್ಲಿ ಜೈಲಿನಲ್ಲಿ ಇರತಕ್ಕಂಥ ಲೂಪ್ ಹೋಲ್ಸ್ ಏನಾದರೂ ಇತ್ತ, ಯಾಕೆ ಏನಾಗಿದೆ, ಹೇಗಾಗಿದೆ, ಯಾಕಾಗಿದೆ, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಕ್ರಮಗಳನ್ನು ಕೈಗೊಳ್ಬೇಕು, ಇವುಗಳನ್ನೆಲ್ಲ ಪ್ಲಗ್ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ಅದನ್ನ ಅವ್ರು ಮಾಡ್ತಾರೆ. ಇನ್ನೂ ಒಂದಷ್ಟು ರಿಪೋರ್ಟ್ಸ್ಗಳು ಬರಬೇಕಾಗಿದೆ. ಯಾವುದು ಸಿಎಫ್ಎಸ್ ನಿಂದ ಕೆಲವು ವರದಿಗಳು ಇನ್ನೂ ಬರಬೇಕು, ನಾನು ಕೇಳಿಲ್ಲ. ಸಿಎಫ್ಎಸ್ ನಿಂದ ಕೆಲವು ವರದಿಗಳು ಬರೋದಿದೆ. ಬಟ್ ಅದೇನು ಪ್ರಮುಖವಾಗಿ ಏನು ಬೇಕಾಗಿತ್ತು ನಮಗೆ, ಎಲ್ಲ ಸಾಕ್ಷಿ ಆಧಾರಗಳು ಈಗಾಗಲೇ ದೊರಕಿರೋದ್ರಿಂದ ನಮಗೆ ಗೊತ್ತಿರೋ ಹಾಗೆ ನಾವು ಪ್ರಕರಣದ ಅಂತಿಮ ವರದಿಯನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇವೆ. ಓಕೆ, ಧನ್ಯವಾದಗಳು.